ಐ ಥಿಂಕ್ ಒಬ್ಬ ಅಭಿಮಾನಿ ಸ್ನೇಹಿತ ಅದಕ್ಕಿಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡಿದ್ದೀನಿ ಅಂತ ಗೊತ್ತಿದೆ. ಅದಕ್ಕೆ ಒಂದು ಟೂ ಡೇ ಒನ್ ವೀಕ್ ಬ್ಯಾಕ್ ಡಿಸ್ಕ್ರಿಪ್ಷನ್ ಇರಬೇಕಾದ್ರೆ ಬಂದಿದ್ರು, ಬಂದು ಪಿಕ್ಚರ್ ಒಂದು ಆ್ಯಕ್ಟ್ ಮಾಡ್ತಿದ್ದೀನಿ ಅಣ್ಣ, ನೀವೇ ಬಂದು ನಾವ ದೇವ್ರ ಮಗ ಹೇಳ್ಬೇಕಂತ. ಐ ಥಿಂಕ್ ಸಡನ್ ಆಗಿ ಒಂದು ಟೂ ಡೇಸ್ ಆದಮೇಲೆ ಬಂದು ಎರಡು ದಿನ ಆಗಿ ಇಲ್ಲ ಮನುಷ್ಯ ಅಂದಮೇಲೆ ಒಂಥರ ಶಾಕಿಂಗ್ ಆಯಿತು, ಭಾಳ ಬೇಜಾರು ಆಯಿತು. ಯಾಕೆ ಒಬ್ಬ ಒಳ್ಳೆ ಶುದ್ಧವಾದ ಕನ್ನಡ ಮಾತಾಡುವಂಥ ಹುಡುಗ ಆ್ಯಂಡ್ ಭಾಳ ಒಂದು ಡ್ರೀಮ್ಸ್ಗಳು ಇಟ್ಕೊಂಡಿದ್ದೆ. ಸೊ ಏನು ಮಾಡಿ ವಿಧಿ ವಿಧಿಂಗ್ ಆಗೋಗುತ್ತೆ. ಆದಾಗ ದುಃಖ ಸಹಜ. ಐ ಥಿಂಕ್ ಓಕೆ ಫ್ಯಾಮಿಲಿ ಚೆನ್ನಾಗಿರ್ತದೆ, ಫ್ಯಾಮಿಲಿನೂ ಬೇರೆ ಥರ ಉಂಟು ಅಂತ ಬರುತ್ತೆ. ಯಾ ಏನು ಹೇಳೋದು ಪಾಪ, ಮಗು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. 13 ವರ್ಷ ನಮ್ಮ ಮಗು ಎಷ್ಟು ಫ್ಯೂಚರ್ಸ್ ಎಷ್ಟು ಇಟ್ಕೊಂಡೈತೆ, ಯಾರಿಗೆ ಅಕ್ಕಿದೆ ಅಂತಲ್ಲ ತಗಿಯಕ್ಕೆ. ಮಗನ ಪ್ರಾಣ ತೆಗೆದೆ ಪಾಪ, ಆಕೆಗೆ ಏನು ಮನ್ಸಿಗೆ ಬೇಜಾರಾಯಿತು ಗೊತ್ತಿಲ್ಲ. ಅವರು ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅನ್ನೋ ಸ್ಥಿತಿ. ಐ ಥಿಂಕ್ ಇಟ್ ಇಸ್ ಅ ವೆರಿ ಬ್ಯಾಡ್ ಇನ್ಸಿಡೆಂಟ್. ಇಟ್ ಶುಡ್ ನಾಟ್ ಹ್ಯಾಪನ್ ಟು ಎನಿಬಡಿ. ಎಲ್ರಿಗೆ ಲೈಫಲ್ಲಿ ಬರುತ್ತೆ ಪ್ರಾಬ್ಲಮ್, ಬಂದಾಗ ಫೇಸ್ ಮಾಡಬೇಕು. ಯಾಕಂದರೆ ನಂಬಿ ಬಿಟ್ಟೋಗ್ಬಿಟ್ರೆ ನಮ್ಮ ಒಂದು ಅವ್ರ ಪ್ರತಿರೂಪವಾಗಿ ಏನು ನಾವು ವಸ್ತು ಇರುತ್ತೋ ಆ ವಸ್ತುನ ಕಾಪಾಡ್ಕೊಳ್ಬೇಕಾದ ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಥರ ಒಂದು ಡಿಸಿಷನ್ ತಗೊಂಡು ಲೈಫ್ ಹಾಳು ಮಾಡಿ ಲೈಫ್ ಇನ್ನು ಎಲ್ರಿಗೂ ಅವ್ರು ಇವಾಗ ಇಳಿಕರಿದ್ದಾರೆ, ಅವ್ರಿಗೆಲ್ಲ ಏನು ಮನ್ಸು ನೋವಾಗಬೇಕು. ಐ ಹಾರ್ಟ್ ಫುಲ್ ಕಂಡೋಲೆನ್ಸಸ್ ಆ್ಯಕ್ಚುಲಿ, ನನಗೆ ತುಂಬಾ ದುಃಖ ಆಗ್ತದೆ. ಚಂದನ್, ವಿ ಮಿಸ್ ಯು ಆ್ಯಂಡ್ ವಿ ಲವ್ ಯು ಆಲ್ಸೋ.